Hello everyone, welcome to my channel License with Nivedita. So, this video particular is KSET certificate bagge, because ninge gottu monne iste KSET result bandide. So, ella abhyarthigalu ondu doubt irutte. So, KSET certificate yav riti barabodu adu validity eshtu varsha irutte and general merit alli qualify agirovarge yav riti barutte, normal category alli qualify agirovarge yav riti barutte, idara tumba questions irutte. So, adelladukku answer agli anta so nanu ನಂದು ಕೆಎಸ್ಎ ಸರ್ಟಿಫಿಕೇಟ್ ನ ಮಾಡೆಲ್ ಆಗಿ ತಗೊಂಡು ಡಿಸ್ಪ್ಲೇ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಅದಕ್ಕೆ ಹೋಗೋ ಮುಂಚೆ ನಂದು ಪ್ರೊಸೀಜರ್, ಸೊ ನಾನು ಯಾವ ಕೆಎಸ್ಎ ತಗೊಂಡಿದ್ದು, ಸೊ ಯಾವ ರೀತಿ ಕ್ಲಿಯರ್ ಆಯ್ತು, ಯಾವ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಾದ್ಮೇಲೆ ನನ್ಗೆ ಯಾವ ರೀತಿ ಫೈನಲಿ ಸರ್ಟಿಫಿಕೇಟ್ ನಿಮ್ಗೆ ಹೇಗೆ ಸಿಕ್ತು ಅಂತ ಹೇಳಿ ಒಂದು ಚಿಕ್ಕದಾಗಿ ಒಂದು ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ನಾನು ಕೆಎಸ್ಎ ತಗೊಂಡಾಗ ಅಂದ್ರೆ ಫೈನಲ್ ಇಯರ್ ಎಂಎಸ್ಸಿ ನಲ್ಲಿದ್ದೆ. ಓಕೆ, ಸೊ ನನ್ನ ಸಬ್ಜೆಕ್ಟ್ ಬಂದು ಎಂಎಸ್ಸಿ ಇನ್ ಬಯೋಕೆಮಿಸ್ಟ್ರಿ. ಸೊ ಕೆಎಸ್ಎಟ್ ತಗೊಂಡಿದ್ದು ಸೆಪ್ಟೆಂಬರ್ 2020. ಓಕೆ, ಸೊ ನಮ್ದು ಎಕ್ಸಾಮ್ ಆಗಿದ್ದು ಸೆಪ್ಟೆಂಬರ್ 2020 ಅಲ್ಲಿ. ನಾನು ಅವಾಗಿನ್ನೂ ಎಂಎಸ್ಸಿ ಫೈನಲ್ ಇಯರ್ ಎಂಎಸ್ಸಿ ನಲ್ಲಿದ್ದೆ. ಸೊ ಎಕ್ಸಾಮ್ ಕೂಡ ಫೈನಲ್ ಸೆಪ್ಟೆಂಬರ್ ಅಲ್ಲಿ ಆಯ್ತು. ಸೆಪ್ಟೆಂಬರ್ ಅಲ್ಲಿ ಆಗಿದ್ದಂತಹ ಎಕ್ಸಾಮ್ ನಮ್ಗೆ ರಿಸಲ್ಟ್ ಬಂದಿದ್ದು ಜನವರಿಯಲ್ಲಿ. ಓಕೆ, ಸೊ ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ ಆಯ್ತು, ರಿಸಲ್ಟ್ ಕಟ್ ಆಫ್ ಎಲ್ಲ ಬಂದಿದ್ದು ಜನವರಿ 2021. ಓಕೆ, ಸೊ ಜನವರಿ 2021 ಅಲ್ಲಿ ರಿಸಲ್ಟ್ ಬಂದಿದ್ದು. ಸ್ವಲ್ಪ ದಿನ ಟೈಮ್ ಕೊಡ್ತಾರೆ ಅಲ್ವಾ, ಸೊ ಕೆಎಸ್ಎಟ್ ವೆಬ್ಸೈಟ್ ನಿಮ್ಗೆ ರೆಗ್ಯುಲರ್ ಆಗಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಫಸ್ಟ್ ಎಕ್ಸಾಮ್ ಮಾಡ್ತಾರೆ, ಎಕ್ಸಾಮ್ ಮಾಡಿ ಸ್ವಲ್ಪ ದಿನಕ್ಕೆ ಕೀ ಆನ್ಸರ್ಸ್ ಬಿಡ್ತಾರೆ. ಓಕೆ, ಸೊ ಅದು ಪ್ರೊವಿಷನಲ್ ಕೀ ಆನ್ಸರ್ಸ್ ಬಿಡ್ತಾರೆ. ಸೊ ಅದಾದ್ಮೇಲೆ ಅಬ್ಜೆಕ್ಷನ್ಸ್ ಹಾಕಕ್ಕೆ ಸ್ವಲ್ಪ ದಿನ ಟೈಮ್ ಕೊಡ್ತಾರೆ. ಸೊ ಟೈಮ್ ಆದ್ಮೇಲೆ ನೆಕ್ಸ್ಟ್ ಫೈನಲ್ ಕೀ ಆನ್ಸರ್ಸ್ ಬಿಡ್ತಾರೆ. ಸೊ ಫೈನಲ್ ಕೀ ಆನ್ಸರ್ಸ್ ಬಿಟ್ಟು ಸ್ವಲ್ಪ ದಿನಕ್ಕೆ ರಿಸಲ್ಟ್ಸ್ ನ ಅನೌನ್ಸ್ ಮಾಡ್ತಾರೆ. ಅಂದ್ರೆ ರಿಸಲ್ಟ್ ಅನೌನ್ಸ್ ಮಾಡೋ ಮುಂಚೆ ಕಟ್ ಆಫ್ ನ ರಿಲೀಸ್ ಮಾಡ್ತಾರೆ. ಸೊ ಕಟ್ ಆಫ್ ಆದ್ಮೇಲೆ ರಿಸಲ್ಟ್ ನ ರಿಲೀಸ್ ಮಾಡ್ತಾರೆ. ಸೊ ಈ ರೀತಿ ನಂದು ರಿಸಲ್ಟ್ ರಿಲೀಸ್ ಆಗಿದ್ದು ಜನವರಿ 2021 ಅಲ್ಲಿ. ಓಕೆ, ಸೊ ಅವಾಗ ರಿಸಲ್ಟ್ ಬಂದಿದ್ದು. ಸೊ ಫೈನಲಿ ನನ್ನ ಕೈಗೆ ಸರ್ಟಿಫಿಕೇಟ್ ಸಿಕ್ಕಿದ್ದು ಏಪ್ರಿಲ್ 2021 ಅಲ್ಲಿ. ಸೊ ಏನಕ್ಕೆ ಅಷ್ಟು ಮಂತ್ಸ್ ಗ್ಯಾಪ್ ತಗೋದು ಅಂತ ಹೇಳಿದ್ರೆ, ಸೊ ನಾನು ಕೆಸೆಟ್ ಕ್ಲಿಯರ್ ಆದಾಗ ರಿಸಲ್ಟ್ ಬಂದಾಗ ನಮ್ದು ಇನ್ನು ಎಂಎಸ್ಸಿ ಫೈನಲ್ ಮಾರ್ಕ್ಸ್ ಕಾರ್ಡ್ ಬಂದಿರ್ಲಿಲ್ಲ. ಓಕೆ, ಸೊ ಆಕ್ಚುಲಿ ಅವರು ಸ್ವಲ್ಪ ದಿನ ಟೈಮ್ ಕೊಡ್ತಾರೆ. ಯಾವ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ ಕೆಸೆಟ್ ಇವಾಗ ಕ್ಲಿಯರ್ ಆಗಿದೆ, ಈಗ ಮೊನ್ನೆ ಮೊನ್ನೆ ನಿಮ್ದು ರಿಸಲ್ಟ್ ಬಂತಲ್ವಾ, ಸೊ ನಿಮ್ದು ಕೆಸೆಟ್ ಕ್ಲಿಯರ್ ಆಗಿದೆ ಅಂದ್ರೆ ಅವರು ಸ್ವಲ್ಪ ದಿನ ನಿಮ್ಗೆ ಟೈಮ್ ಕೊಡ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ಬೇಕಂತ ಹೇಳಿ ವೆಬ್ಸೈಟ್ ಅಲ್ಲಿ ಅವ್ರು ಹಾಕ್ತಾರೆ. ಅದನ್ನ ನೋಡ್ಕೊಂಡು ನೀವು ಅಷ್ಟು ಡಾಕ್ಯುಮೆಂಟ್ಸ್ ನ ಕೆಸೆಟ್ ಸೆಂಟರ್ಗೆ ತಗೊಂಡೋಗಿ ಕೊಡ್ಬೇಕಾಗಿರುತ್ತೆ, ಅಥವಾ ಸ್ಪೀಡ್ ಪೋಸ್ಟ್ ಕೂಡ ಮಾಡ್ಬೋದು. ಓಕೆ, ಸೊ ನನ್ನ ಕೇಸ್ ನಾನು ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಸೊ ನಾನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ರಲ್ಲ, ಅವಾಗ ನಂದಿನ್ನು ಫೈನಲ್ ಮಾರ್ಕ್ಸ್ ಕಾರ್ಡ್ ಬಂದಿರಲಿಲ್ಲ, ರಿಸಲ್ಟ್ ಬಂದಿತ್ತು. ಎಕ್ಸಾಮ್ ಫೈನಲ್ ಇಯರ್ ಎಕ್ಸಾಮ್ ಮುಗ್ದಿತ್ತು, ರಿಸಲ್ಟ್ ಬಂದಿತ್ತು, ಅದೇ ಆನ್ಲೈನ್ ರಿಸಲ್ಟ್ ಶೀಟ್ ಇತ್ತು ಅಷ್ಟೇ. ಬಟ್ ಫೈನಲ್ ಟ್ರಾನ್ಸ್ಕ್ರಿಪ್ಟ್ ನನ್ನ ಕೈಗಿನ್ನೂ ಸಿಕ್ಕಿರಲಿಲ್ಲ. ಸೊ ನಾನು ಯಾವ ಡಾಕ್ಯುಮೆಂಟ್ಸ್ ಅವ್ರು ಹೇಳಿದ್ರು ಆ ಡಾಕ್ಯುಮೆಂಟ್ಸ್ ಜೊತೆ ಅದೇ ಆನ್ಲೈನ್ ಮಾರ್ಕ್ಸ್ ಕಾರ್ಡ್ ಬಂದಿರ್ತಲ್ಲ ಮಾರ್ಕ್ ಲಿಸ್ಟ್, ಅದನ್ನ ಹಾಕಿ ಸಬ್ಮಿಟ್ ಮಾಡಿದ್ದೆ. ಸೊ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ಪೋಸ್ಟ್ ಮಾಡಲ್ಲ, ಬಿಕಾಸ್ ಅವ್ರಿಗೆ ಟ್ರಾನ್ಸ್ಕ್ರಿಪ್ಟ್ ಬೇಕು, ಒರಿಜಿನಲ್ ಟ್ರಾನ್ಸ್ಕ್ರಿಪ್ಟ್ ಬೇಕು ಅವ್ರಿಗೆ ನಿಮ್ಗೆ ಕೆಸೆಟ್ ಸರ್ಟಿಫಿಕೇಟ್ ಕೊಡ್ಬೇಕಂದ್ರೆ. ಸೊ ಅವರು ಸ್ವಲ್ಪ ದಿನ ಡೇಟ್ ಕೂಡ ಮುಗ್ದಿತ್ತು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು. ಸೊ ನಾನು ನಾರ್ಮಲ್ ಆಗಿ ಆನ್ಲೈನ್ ಮಾರ್ಕ್ ಶೀಟ್ ನೇ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಯಾವಾಗ ನಂದು ಒರಿಜಿನಲ್ ಟ್ರಾನ್ಸ್ಕ್ರಿಪ್ಟ್ ಬಂತು ಅವಾಗ ನಾನು ಡೈರೆಕ್ಟ್ ಆಗಿ ತಗೊಂಡೋಗಿ ಕೆಸೆಟ್ ಸೆಂಟರ್ಗೆ ಕೊಟ್ಟೆ. ಸೊ ಕೊಟ್ಟಾದಂತಹ ಸ್ವಲ್ಪ ಒಂದು 2 to 3 days ಅಲ್ಲಿ ನನ್ಗೆ ಕೆಸೆಟ್ ಸರ್ಟಿಫಿಕೇಟ್ ಬಂತು. ಸೊ ಫೈನಲಿ ನನ್ಗೆ ಏಪ್ರಿಲ್ 2020, ಅದು ಡೇಟ್ ಕೂಡ ನೆನಪಿದೆ, 10th April ಅಲ್ಲಿ ನನ್ಗೆ ಕೆಸೆಟ್ ಸರ್ಟಿಫಿಕೇಟ್ ಸ್ಪೀಡ್ ಪೋಸ್ಟ್ ಮುಖಾಂತರ ಅವರು ಕಳ್ಸಿಕೊಟ್ಟಿದ್ದಾರೆ. ಸೊ ಅದ್ರ ಕವರ್ ಕೂಡ ನಾನು ಇಟ್ಕೊಂಡಿದ್ದೀನಿ, ಸೊ ನೀವು ಇಲ್ಲಿ ನೋಡ್ಬೋದು ಕವರ್ ಅವ್ರು ಕಳ್ಸಿಕೊಟ್ಟಿದ್ದಂತಹ, ಇಲ್ಲಿ ನಿಮ್ದು ಅಡ್ರೆಸ್ ಹಾಕಿರ್ತಾರೆ. ಓಕೆ, ಸೊ ಇದು ಅವ್ರು ಕಳ್ಸಿಕೊಟ್ಟಿದ್ದಂತಹ ಸರ್ಟಿಫಿಕೇಟ್. ಸೊ ಇವಾಗ ನಂದು ಸರ್ಟಿಫಿಕೇಟ್ ನ ಡಿಸ್ಪ್ಲೇ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ, ಸೊ ನಿಮ್ಗೊಂದು ಐಡಿಯಾ ಬರುತ್ತಲ್ವಾ. ಸೊ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೀವು ಇಲ್ಲಿ ನೋಡ್ಬೋದು, ಇದು ನನ್ನ ಸರ್ಟಿಫಿಕೇಟ್, ನಂದು ಕೆಸೆಟ್ ಸರ್ಟಿಫಿಕೇಟ್. ಸೊ ಇವಾಗ ಒಂದೊಂದಾಗಿ ಏನೇನು ಇರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಒಂದ್ ಸೆಕೆಂಡ್. ಆಲ್ರೈಟ್, ಸೊ ನೀವು ನೋಡ್ಬೋದು, ಸೊ ಫಸ್ಟ್ ಇಲ್ಲಿ ಅವ್ರದ್ದು ಲೋಗೋ ಇರುತ್ತೆ. ಓಕೆ, ಸೊ ಇಲ್ಲೊಂದು ಲೋಗೋ ಜೊತೆಗೆ ಇಲ್ಲೊಂದು ಲೋಗೋ. ಸೊ ಇಲ್ಲಿ ನಿಮ್ದು ಫೋಟೋ ಹಾಕಿರ್ತಾರೆ. ಓಕೆ, ಸೊ ಯಾರೇ ಕ್ಲಿಯರ್ ಆಗಿರುತ್ತೆ ಕೇಸ್ ಸೆಟ್ ಅವ್ರದ್ದು ಫೋಟೋ ಹಾಕಿರ್ತಾರೆ. ಸೊ ಇದು ನನ್ನ ಫೋಟೋ. ಸೊ ಯೂನಿವರ್ಸಿಟಿ ಆಫ್ ಮೈಸೂರ್ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಕೇಸ್ ಸೆಟ್ ಫಾರ್ಮ್. ನೆಕ್ಸ್ಟ್ ಇಲ್ಲಿ ವ್ಯಾಲಿಡ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಓನ್ಲಿ. ಸೊ ಈ ಸರ್ಟಿಫಿಕೇಟ್ ನಿಮ್ಗೆ ಓನ್ಲಿ ಕರ್ನಾಟಕದಲ್ಲಿ ಮಾತ್ರ ವ್ಯಾಲಿಡ್ ಆಗಿರುತ್ತೆ, ಬೇರೆ ಸ್ಟೇಟ್ ಅಲ್ಲಿ ಇದು ವ್ಯಾಲಿಡ್ ಆಗಿರಲ್ಲ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಸೆಟ್ ರೆಫರೆನ್ಸ್ ನಂಬರ್, ಅಂದ್ರೆ ನೀವು ಅಪ್ಲೈ ಮಾಡಿರ್ತೀರಲ್ವಾ ಕೆಸೆಟ್ ಗೆ, ಅದು ರೆಫರೆನ್ಸ್ ನಂಬರ್ ನ ಇಲ್ಲಿ ಹಾಕಿರ್ತಾರೆ. ಸೊ ಯೂನಿವರ್ಸಿಟಿ ಆಫ್ ಮೈಸೂರ್ ಕೆಸೆಟ್ ಒಂದು ನಂಬರ್ ಇರುತ್ತೆ, ಜೊತೆಗೆ ಯಾವ ಇಯರ್ ಅಲ್ಲಿ ನೀವು ಅಪ್ಲೈ ಮಾಡಿರ್ತೀರಾ ಅದು ಇಲ್ಲಿ ಮೆನ್ಷನ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಾನು ನಂದು ರೂಲ್ ನಂಬರ್ ನ ಪ್ರೈವಸಿ ಪರ್ಪಸ್ ಗೆ ನಾನು ಹೈಡ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮ್ದು ರೋಲ್ ನಂಬರ್ ಇರುತ್ತೆ. ಓಕೆ,
ಸೊ ನೆಕ್ಸ್ಟ್ ಸರ್ಟಿಫೈಡ್ ದಟ್ ಸೊ ನಿಮ್ ನೇಮ್ ಯಾರು ಕ್ವಾಲಿಫೈ ಆಗಿರ್ತೀರಾ ಸೊ ಅವ್ರದ್ದು ನೇಮ್ ಇಲ್ಲಿ ಮೆನ್ಷನ್ ಆಗಿರುತ್ತೆ ಸೊ ನಿಮ್ದು ಮದರ್ ನೇಮ್ ನಿಮ್ದು ಫಾದರ್ ನೇಮ್ ಓಕೆ ಸೊ ಜೊತೆಗೆ ಇನ್ನೇನಿರುತ್ತಂದ್ರೆ ಓಕೆ ಸೊ ಇಲ್ಲಿ ಫಾದರ್ ನೇಮ್ ಇಲ್ಲಿ ಮದರ್ ನೇಮ್ ಇರುತ್ತೆ ಸೊ ಹ್ಯಾಡ್ ಅಪ್ಲೈಡ್ ಫಾರ್ ಕರ್ನಾಟಕ ಸೆಟ್ ಫಾರ್ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಹೆಲ್ಡ್ ಆನ್ 27 September 2020 ಸೊ ನಾನು ನಿಮ್ಗೆ ಆಗ್ಲೇ ಹೇಳಿದೆಲ್ವಾ ಸೊ ನಮ್ಮ ಎಕ್ಸಾಮ್ ಬರ್ದಿದ್ದ ಡೇಟ್ ಬಂದು 27 September 2020 ಇನ್ ದ ಕೆಟಗರಿ ಸೊ ಇಲ್ಲಿ ನೀವ್ ಯಾವ ಕೆಟಗರಿಯಲ್ಲಿ ಅಪ್ಲೈ ಮಾಡಿರ್ತೀರಾ ಫಾರ್ ಎಕ್ಸಾಂಪಲ್ 3A 2A 2B SC ST ಕೆಟಗರಿ 1 3B ಸೊ ಇಷ್ಟು ಕೆಟಗರಿಯಲ್ಲಿ ಸೊ ನೀವ್ ಯಾವ ಕೆಟಗರಿಗೆ ಅಪ್ಲೈ ಮಾಡಿರ್ತೀರಾ ಅವ್ರ ಜನರಲ್ ಮೆರಿಟ್ ಇಷ್ಟು ಕೆಟಗರಿ ಇರುತ್ತಲ್ವಾ ಸೊ ಇಷ್ಟರಲ್ಲಿ ನೀವು ಅಪ್ಲೈ ಮಾಡುವಾಗ ನಿಮ್ದು ಕೆಟಗರಿ ಹಾಕಿರ್ತೀರಲ್ವಾ ಸೊ ಆ ಕೆಟಗರಿನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಓಕೆ ಸೊ ಕೆಟಗರಿ ಅಂಡ್ ಕ್ವಾಲಿಫೈಡ್ ಬೈ ಸೆಕ್ಯೂರಿಟಿ ಸೆಕ್ಯೂರಿಂಗ್ ಮಾರ್ಕ್ಸ್ ಅಟ್ ಪಾರ್ ವಿತ್ ದ ಕ್ವಾಲಿಫೈಂಗ್ ಕಟ್ ಆಫ್ ಫಾರ್ ಡ್ಯಾಶ್ ಸೊ ಇಲ್ಲಿ ಒಂದ್ ಸೆಕೆಂಡ್ ಓಕೆ ಸೊ ಇಲ್ಲಿ ಹಾಕಿರ್ತಾರಲ್ಲ ಇದು ನೀವು ಯಾವ ಕೆಟಗರಿಯಲ್ಲಿ ಕ್ವಾಲಿಫೈ ಆಗಿರ್ತೀರಾ ಫಾರ್ ಎಕ್ಸಾಂಪಲ್ ನೀವು 3A ಅಲ್ಲಿ ಅಪ್ಲೈ ಮಾಡಿರ್ಬೋದು 2A ಅಲ್ಲಿ ಅಪ್ಲೈ ಮಾಡಿರ್ಬೋದು ಬಟ್ ನೀವು ಹೈಯರ್ ಮಾರ್ಕ್ಸ್ ತಗೊಂಡು ಜನರಲ್ ಮೆರಿಟ್ ಅಲ್ಲಿ ಕ್ವಾಲಿಫೈ ಆಗಿದ್ರೆ ಇಲ್ಲಿ ಜನರಲ್ ಅಂತ ಬರುತ್ತೆ ನೀವು ನಿಮ್ದು ಕೆಟಗರಿಯಲ್ಲಿ ಕ್ವಾಲಿಫೈ ಆಗಿದ್ರೆ ಇಲ್ಲಿ ನಿಮ್ದು ಕೆಟಗರಿ 3A 2A ಆ ರೀತಿ ನಿಮ್ದು ಕೆಟಗರಿನ ಮೆನ್ಷನ್ ಮಾಡ್ತಾರೆ ಓಕೆ ಸೊ ಕೆಟಗರಿ ಇನ್ ದ ಸಬ್ಜೆಕ್ಟ್ ಸೊ ಇಲ್ಲಿ ಲಾಸ್ಟ್ ಕಮೆಂಟ್ ಅಲ್ಲಿ ನಾನೊಂದು ಕಮೆಂಟ್ ಮಾಡಿದ್ರು ಫಾರ್ ಎಕ್ಸಾಂಪಲ್ ಈಗ ನಾವು ಲೈಫ್ ಸೈನ್ಸ್ ತಗೊಂಡ್ರೆ ನಾನು ಅವಾಗಲೇ ಹೇಳಿದೆ ನನ್ನ ಸಬ್ಜೆಕ್ಟ್ ಬಂದು ಬಯೋಕೆಮಿಸ್ಟ್ರಿ ಅಂತ ಹೇಳಿ ನಾನು ಬಯೋಕೆಮಿಸ್ಟ್ರಿ ಅಪ್ಲೈ ಮಾಡಿದ್ದೆ ಸೊ ನನ್ನ ಬಯೋಕೆಮಿಸ್ಟ್ರಿ ಬರೋದು ಲೈಫ್ ಸೈನ್ಸ್ ಅಂಡರ್ ಅಲ್ಲಿ ಓಕೆ ಸೊ ಲೈಫ್ ಸೈನ್ಸ್ ಅಲ್ಲಿ ಬರೀ ಬಯೋಕೆಮಿಸ್ಟ್ರಿ ಅಷ್ಟೇ ಅಲ್ಲ ಬಯೋಕೆಮಿಸ್ಟ್ರಿ ಮೈಕ್ರೋಬಯಾಲಜಿ ಬಾಟ್ನಿ ಝುವಾಲಜಿ ಇನ್ನು ಬಯೋಟೆಕ್ನಾಲಜಿ ಈ ತರ ತುಂಬಾ ಸಬ್ಜೆಕ್ಟ್ಸ್ ಬರುತ್ತೆ ಓಕೆ ಸೊ ಇಲ್ಲಿ ನಿಮ್ದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನ ಹಾಕಲ್ಲ ನೀವು ಯಾವ ಸಬ್ಜೆಕ್ಟ್ ಅಂದ್ರೆ ನೀವು ಯಾವ ಸಬ್ಜೆಕ್ಟ್ ಮೀನ್ಸ್ ಲೈಫ್ ಸೈನ್ಸ್ ಅಂಡರ್ ತಾನೆ ನೀವು ಕೆಸೆಟ್ ಬರ್ದಿರ್ತೀರಾ ಸೊ ಇಲ್ಲಿ ಕೆಸೆಟ್ ಅಂತ ಸಾರಿ ಲೈಫ್ ಸೈನ್ಸ್ ಅಂತ ಹಾಕ್ತಾರೆ ನಿಮ್ದು MSc ಸಬ್ಜೆಕ್ಟ್ ಇಲ್ಲಿ ಮೆನ್ಷನ್ ಮಾಡೋದಿಲ್ಲ ಓಕೆ ಸೊ ಆಸ್ ಪರ್ ದಿ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಬೈ ದ ಕ್ಯಾಂಡಿಡೇಟ್ ಹಿ ಆರ್ ಶಿ ಹ್ಯಾಡ್ ಕಂಪ್ಲೀಟೆಡ್ ಆರ್ ಅಪಿಯರ್ಡ್ ಹಿಸ್ ಆರ್ ಹರ್ ಮಾಸ್ಟರ್ ಡಿಗ್ರಿ ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಅಟ್ ದ ಟೈಮ್ ಆಫ್ ಅಪ್ಲೈಂಗ್ ಫಾರ್ ಸೆಟ್ ಸೊ ಇದು ಕೂಡ ಇಂಪಾರ್ಟೆಂಟ್ ಬಿಕಾಸ್ ಸೊ ನೀವು ಇಲ್ಲಿ ನೋಡ್ಬೋದು ಏನಕ್ಕೆ ಇಲ್ಲಿ ಅಪಿಯರ್ಡ್ಗೆ ಮಾರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಇದು ನಾನು ಮಾರ್ಕ್ ಮಾಡಿರೋದಲ್ಲ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಮಾರ್ಕ್ ಮಾಡಿರೋದು ಓಕೆ ಸೊ ಏನಕ್ಕೆ ಇಲ್ಲಿ ಅಪಿಯರ್ಡ್ಗೆ ಮಾರ್ಕ್ ಮಾಡಿದ್ದಾರೆ ಅಂದ್ರೆ ಸೊ ನಾನು ಕೆಸೆಟ್ ಕ್ಲಿಯರ್ ಆದಾಗ ನಾನು ಇನ್ನೂ MSc ಕಂಪ್ಲೀಟ್ ಮಾಡಿರಲಿಲ್ಲ ಓಕೆ ಅಂದ್ರೆ ನಾವು ಕೆಸೆಟ್ ಅಪ್ಲೈ ಅಪ್ಲಿಕೇಶನ್ ಹಾಕ್ತೀವಲ್ವಾ ಸೊ ಅವಾಗ ಅಲ್ಲಿ ಕೇಳುತ್ತೆ ನೀವು MSc ಕಂಪ್ಲೀಟೆಡ್ ಅಪಿಯರ್ಡ್ ಅಂತ ಹೇಳಿ ಸೊ ಅವಾಗ ನೀವು ಓದ್ತಿರೋದ್ರಿಂದ MSc ಲಿ ಇದ್ದಿದ್ ಕಾರಣ ಅಪಿಯರ್ಡ್ ಅಂತ ಹಾಕಿದ್ದೆ ಸೊ ಅದಕ್ಕೆ ಸರ್ಟಿಫಿಕೇಟ್ ಅಲ್ಲಿ ಅಪಿಯರ್ಡ್ಗೆ ಮಾರ್ಕ್ ಹಾಕಿದ್ದಾರೆ ಸೊ ನೀವೇನಾದ್ರೂ MSc ಕಂಪ್ಲೀಟ್ ಮಾಡಾದ್ಮೇಲೆ ನೀವು ಅಂದ್ರೆ ಕೆಸೆಟ್ ಎಕ್ಸಾಮ್ ಬರ್ತಿದ್ರೆ ಇಲ್ಲಿ ಕಂಪ್ಲೀಟೆಡ್ ಇದೆಯಲ್ಲ ಸೊ ಅಲ್ಲಿ ನಿಮ್ಗೆ ಮಾರ್ಕ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೀವು MSc ಮಾಡಿ ಒಂದು 2 ಇಯರ್ಸ್ 3 ಇಯರ್ಸ್ ಆದ್ಮೇಲೆ ಏನಾದ್ರೂ ನೀವು ಕೆಸೆಟ್ ತಗೊಂಡು ಕ್ವಾಲಿಫೈ ಆದ್ರೆ ನಿಮ್ಗೆ ಇಲ್ಲಿ ಕಂಪ್ಲೀಟೆಡ್ ಇದೆಯಲ್ವಾ ಇದಕ್ಕೆ ಮಾರ್ಕ್ ಆಗ್ತಾರೆ ಓಕೆ ಸೊ ನೆಕ್ಸ್ಟ್ ಏನಿದೆ ನೋಡೋಣ ದ ಡೇಟ್ ಆಫ್ ಎಲಿಜಿಬಿಲಿಟಿ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಇಸ್ ದ ಡೇಟ್ ಆಫ್ ಡಿಕ್ಲರೇಷನ್ ಆಫ್ ಸೆಟ್ ರಿಸಲ್ಟ್ ಅಂದ್ರೆ ನಿಮ್ದು ಕೆಸೆಟ್ ರಿಸಲ್ಟ್ ಯಾವಾಗ ಬರುತ್ತೆ ನೋಡಿ ಸೊ ಅವಾಗ ನಿಮ್ಗೆ ಎಲಿಜಿಬಿಲಿಟಿ ಸಿಕ್ಕಿದೆ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗೆ ಅಪ್ಲೈ ಮಾಡಕ್ಕೆ ನಿಮ್ಗೆ ಅವಾಗ ಎಲಿಜಿಬಲ್ ಸಿಕ್ಕಿದೆ ಅಂತ ಹೇಳಿ ಸೊ ಡೇಟ್ ಬಂದು ಹೇಳಿದೆ ಅಲ್ಲ 9th January 2021 ನಮ್ದು ರಿಸಲ್ಟ್ ಬಂದಿದ್ ಅಂತ ಹೇಳಿ ಸೊ ರಿಸಲ್ಟ್ ಬಂದಿದ್ದ ದಿನ ನನ್ಗೆ ಎಲಿಜಿಬಿಲಿಟಿ ಸಿಕ್ತು ಅಂತ ಓಕೆ ಸೊ ದ ಡೇಟ್ ಆಫ್ ಕಂಪ್ಲೀಷನ್ ಆಫ್ ಮಾಸ್ಟರ್ ಡಿಗ್ರಿ ಆರ್ ಇಕ್ವಲೆಂಟ್ ಎಕ್ಸಾಮಿನೇಷನ್ ವಿತ್ ರಿಕ್ವೈರ್ಡ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ವಿತ್ ಇನ್ 2 ಇಯರ್ಸ್ ಫ್ರಮ್ ದ ಡೇಟ್ ಆಫ್ ಡಿಕ್ಲರೇಷನ್ ಆಫ್ ಸೆಟ್ ರಿಸಲ್ಟ್ ದಟ್ ಈಸ್ ಬೈ 9th January 2023 ವಿಚ್ ಎವರ್ ಇಸ್ ಲೇಟರ್ ಮೀನ್ಸ್ ಸೊ ಫಾರ್ ಫಾರ್ ಎಕ್ಸಾಂಪಲ್ ಕೆಲವೊಂದು ಕ್ಯಾಂಡಿಡೇಟ್ಸ್ MSc ಆರ್ ಮಾಸ್ಟರ್ ಡಿಗ್ರಿ ಫಸ್ಟ್ ಇಯರ್ ಇದ್ದಾಗಲೇ ಕ್ವಾಲಿಫೈ ಆಗ್ತಾರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಇದ್ದಾಗಲೇ ಸೊ ಅಂತವ್ರಿಗೆ ಅವ್ರು ಟೈಮ್ ಕೊಡ್ಬೇಕು ಅಲ್ವಾ ಸೊ ಕೆಸೆಟ್ ಸರ್ಟಿಫಿಕೇಟ್ ತಗೊಳಕ್ಕೆ ಇಷ್ಟು ವರ್ಷದ ಟೈಮ್ ಕೊಡ್ಬೇಕು ಸೊ ಅದೆಷ್ಟು ವರ್ಷ 2 ಇಯರ್ಸ್ ವ್ಯಾಲಿಡಿಟಿ ಓಕೆ ಸೊ ಅವ್ರಿಗೆ 2 ಇಯರ್ಸ್ ವ್ಯಾಲಿಡಿಟಿ ಕೊಡ್ತಾರೆ ಅವ್ರ ಕೆಸೆಟ್ ಸರ್ಟಿಫಿಕೇಟ್ ನ ತಗೊಳಕ್ಕೆ ಸೊ ಫಾರ್ ಎಕ್ಸಾಂಪಲ್ ನಂದ ಕೇಸ್ ಬಂದ್ರೆ 9th January 2021 ರಿಸಲ್ಟ್ ಬಂದಿದ್ದು ಸೊ ನಂದು ಏನಾದ್ರೂ 2 ಇಯರ್ಸ್ ಗ್ಯಾಪ್ ಕೊಟ್ಟು ಆಮೇಲೆ ಸರ್ಟಿಫಿಕೇಟ್ ತಗೋಬೇಕಂದ್ರೆ 2023 ವರ್ಗೂ ಅದು 9th January 2023 ವರ್ಗೂ ಡೇಟ್ ಕೊಡ್ತಾರೆ ಸೊ ಈ ಡೇಟ್ ಆದ್ಮೇಲೆ ನಾನು ಸರ್ಟಿಫಿಕೇಟ್ ತಗೊಳಕ್ ಆಗೋದಿಲ್ಲ ಓಕೆ ಸೊ ಇದು ಇಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಸೊ ಇದು ಬಿಟ್ರೆ ನೆಕ್ಸ್ಟ್ ಇನ್ನೇನಿದೆ ನಿಮ್ಮ ಓಕೆ ದ ಅಥೆಂಟಿಸಿಟಿ ಆಫ್ ದಿ ಸರ್ಟಿಫಿಕೇಟ್ ಶುಡ್ ಬಿ ವೆರಿಫೈಡ್ ಫ್ರಮ್ ದ ಸೆಟ್ ಏಜೆನ್ಸಿ ಬೈ ದ ಎಂಪ್ಲಾಯರ್ ಇಟ್ ಕ್ಯಾನ್ ಆಲ್ಸೋ ಬಿ ವೆರಿಫೈಡ್ ಬೈ ಸ್ಕ್ಯಾನಿಂಗ್ ಕ್ಯೂ ಆರ್ ಬಾರ್ ಕೋಡ್ ಪ್ರಿಂಟೆಡ್ ಆನ್ ಸರ್ಟಿಫಿಕೇಟ್ ಸೊ ಇಲ್ಲೊಂದು ಕ್ಯೂ ಆರ್ ಕೋಡ್ ಹಾಕಿರ್ತಾರೆ ಮೇಲ್ಗಡೆ ಇಲ್ಲಿ ನೋಡ್ಬೋದು ನೀವು ಈ ಕ್ಯೂ ಆರ್ ಕೋಡ್ ನ
ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ದು ಇನ್ಫಾರ್ಮೇಶನ್ ಎಲ್ಲ ಬರುತ್ತೆ, ಯಾಕೆ ಕ್ಯಾಂಡಿಡೇಟ್ ಯಾರು, ರೂಮ್ ನಂಬರ್ ಯಾರು ಅಂತ ಹೇಳಿ. ಸೊ ಅದನ್ನ ಸ್ಕ್ಯಾನ್ ಮಾಡಿ ಅಥೆಂಟಿಕೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಬಂದು ವ್ಯಾಲಿಡಿಟಿ. ಸೊ ಇದು ಬಂದು ಎಲ್ರಿಗೂ ಒಂದು ಡೌಟ್, ಸೊ ಎಷ್ಟು ವರ್ಷ ವ್ಯಾಲಿಡಿಟಿ ಇರುತ್ತೆ ಕೆಸಿ ಸರ್ಟಿಫಿಕೇಟ್ ಅಂತ. ಸೊ ಕೆಸಿ ಸರ್ಟಿಫಿಕೇಟ್ ಗೆ 1 ಇಯರ್, 2 ಇಯರ್ ಅಂತ ಎಲ್ಲ ಏನಿಲ್ಲ, ಇಟ್ ಈಸ್ ಫಾರ್ ಎವರ್. ಓಕೆ, ಸೊ ಕೆಸಿ ಸರ್ಟಿಫಿಕೇಟ್ ದು ವ್ಯಾಲಿಡಿಟಿ ಬಂದು ಲೈಫ್ ಟೈಮ್. ನೀವು ಒಂದ್ಸಲ ಕೆಸಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಅದ್ರ ವ್ಯಾಲಿಡಿಟಿ ಲೈಫ್ ಟೈಮ್. ಎಷ್ಟು ಸಲ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ ಮಾಡಿದ್ರು ಕೂಡ ನೀವು ಹಾಕ್ಬೋದು. ಓಕೆ, ಸೊ ದಿಸ್ ಈಸ್ ಅಬೌಟ್ ವ್ಯಾಲಿಡಿಟಿ. ಸೊ ಇದ್ರ ಕೆಳಗಡೆ ಕೆಲವೊಂದು ನೋಟ್ ಅಂತ ಎಲ್ಲ ಅಲ್ಲಿ ಹಾಕಿದ್ದಾರೆ. ಓಕೆ, ಸೊ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವು ಇಲ್ಲಿ ಓದ್ಕೋಬಹುದು. ಓಕೆ, ಸೊ ನೀವು ವಿಡಿಯೋನ ಪಾಸ್ ಮಾಡಿ ನೀವು ಇದನ್ನ ಓದ್ಕೋಬಹುದು. ಓಕೆ, ಸೊ ಇದು ಬಂದು ಕೆಸೆಟ್ ಸರ್ಟಿಫಿಕೇಟ್. ಸೊ ಐ ಥಿಂಕ್ ನಿಮ್ಗೆ ಇವಾಗ ಒಂದು ಐಡಿಯಾ ಸಿಕ್ತು ಅಂತ ಅನ್ಕೋತೀನಿ. ಓಕೆ ಓಕೆ, ಸೊ ದಿಸ್ ಇಸ್ ಫೈನಲ್ ಸರ್ಟಿಫಿಕೇಟ್. ಸೊ ಏನಕ್ಕೆ ನಾನು ಈ ಸರ್ಟಿಫಿಕೇಟ್ ನಿಮ್ಗೆ ಶೋ ಮಾಡ್ತೇನೆ, ನಿಮ್ಗೊಂದು ಐಡಿಯಾ ಬರಲಿ ಅಂತ ಹೇಳಿ. ಜೊತೆಗೆ ಯಾರೆಲ್ಲ ಕೆಸೆಟ್ ಗೆ ಪ್ರಿಪೇರ್ ಆಗ್ಬೇಕು ಅಂತ ತಿಳ್ಕೊಂಡಿದ್ದೀರಾ, ನಿಮ್ಗೊಂದು ಮೋಟಿವೇಶನ್ ಸಿಗ್ಲಿ ಅಂತ ಹೇಳಿ. ಓಕೆ, ಸೊ ನೀವು ಕೂಡ ನಾನು ಕೂಡ ಕ್ಲಿಯರ್ ಮಾಡ್ಬೇಕು ಅಂತ ಎಲ್ಲ ಸ್ವಲ್ಪ ಏನೋ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಲಿ ಅಂತ ಒಂದು ಮೋಟಿವೇಶನ್ ಸಿಗ್ಲಿ ಅಂತ ಹಾಕಿದ್ದೀನಿ. ಸೊ ಮತ್ತೆ ಇವಾಗ ಕೆಸಿ ಕ್ಲಿಯರ್ ಆಗಿರೋರ್ಗೆ ನೆಕ್ಸ್ಟ್ ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೋತೀನಿ. ಸೊ ಯಾವ ರೀತಿ ಹೆಲ್ಪ್ಫುಲ್ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.